ಸಾಂಗ್ನ ಎಂಜಾಯ್ ಮಾಡಿ. ಎಲ್ಲರೂ ಮ್ಯೂಸಿಷಿಯನ್ಸ್, ಎಲ್ಲರೂ ಟ್ಯಾಲೆಂಟ್ಸ್ಗಳೇ ಇದ್ದಾರೆ ಕರ್ನಾಟಕದಲ್ಲಿ, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳಿದ್ದಾರೆ ನಿಜವಾಗ್ಲೂ. ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ರೀಚ್ ಮಾಡುವಂಥ ಕೆಪಾಸಿಟಿ ಇರೋರೇ ಎಲ್ಲ ಇದ್ದಾರೆ. ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಬೇಕು. ಪ್ರೀತಿ ಕೊಟ್ರೇ ಆ್ಯಕ್ಚುಲಿ ಒಳ್ಳೇದು, ಪ್ರೀತಿಯಿಂದ ಗೆದ್ರೇ ಅದಕ್ಕೊಂದು ವ್ಯಾಲ್ಯೂ. ಯಾಕಂತ ಹೇಳಿದ್ರೆ, ಸ್ಕೂಲಲ್ಲಿ ಹೊಡಿತಾರೆ ಟೀಚರ್ಸ್ಗಳು, ಕೆಲವು ಟೀಚರ್ಸ್ಗಳು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಮುದ್ದಾಗಿ ನಮಗೆ ಪಾಠನ ಹೇಳ್ಕೊಡ್ತಾರೆ. ನಮಗೆ ನಾವು ಸಾಯೋವರೆಗೂ ನಮ್ಗೆ ನೆನಪಿರೋದು ಆ ಮುದ್ದಾಗಿ ಪಾಠ ಮಾಡಿ ನಮಗೆ ಪಾಠ ಕಲಿಸಿರ್ತಾರಲ್ಲ ಆ ಟೀಚರ್ಸ್ ಮಾತ್ರ ನಮ್ಗೆ ನೆನಪಿರ್ತಾರೆ. ಸೊ ದಯವಿಟ್ಟು ಅದನ್ನು ಈ ಚಿಕ್ಕದೊಂದು ಕಾನ್ಸೆಪ್ಟನ್ನ ತಲೆ ಇಟ್ಕೊಳ್ಳಿ. ಪ್ರೀತಿಯಿಂದ ಯಾರನ್ನ ಬೇಕಾದ್ರೂ ಗೆಲ್ಬೋದು. ಆ್ಯಂಡ್ ನಿಮಗೆ ಅನಿಸಿದ್ರೆ, ನೀವು ಯು ಆರ್ ದ ಬೆಸ್ಟ್ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ದಯವಿಟ್ಟು ಹೇಳ್ಕೊಡಿ ಬೇರೆಯವ್ರಿಗೆ. ಹಿಂಗಲ್ಲ ಅಪ್ಪ, ಹಿಂಗೆ ಇದು, ಈ ಮ್ಯೂಸಿಕ್ ಅಂದರೆ ಹಿಂಗೆ. ಯಾಕಂದರೆ ತಿಳ್ಕೊಂಡಿದ್ರೆ ಜಾಸ್ತಿ ಬೇರೆಯವ್ರಿಗೆ ಆ ವಿದ್ಯೆ ದಾನ ಮಾಡಿ. ಅವರು ಆವಾಗ ಖಂಡಿತವಾಗ್ಲೂ ಅದನ್ನ ಕಲ್ತ್ಕೊಂಡು ಅವರು ಸರಿಯಾಗಿ ಮುಂದಿನ ಅವರು ಸಾಂಗ್ ಮಾಡೋದಾಗಲಿ ಏನೇ ಮಾಡೋದಾಗಲಿ ಅವರು ಕರೆಕ್ಟ್ ಮಾಡ್ಕೊಂಡು ಮಾಡ್ತಾರೆ. ಬೈದ್ಬಿಟ್ಟು ಏನು ಹೇಳಬೇಡಿ, ಬೈಯೋ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಗೊತ್ತಿರೋ ಇದನ್ನು ಪ್ರೀತಿಯಿಂದ ಹೇಳ್ಕೊಡಿ, ಬಿಕಾಸ್ ನಾವಿರೋದು ಕರ್ನಾಟಕದಲ್ಲಿ. ಕನ್ನಡಿಗರಿಗೆ ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋದು ಅಷ್ಟೇ ಗೊತ್ತಿರೋದು. ಸೊ ಪ್ರೀತಿಯಿಂದ ಗೆಲ್ಲೋಣ ಏನೇ ಗೆದ್ರೂ ಅಂತ ಹೇಳ್ತಾ, ಫಾರ್ ನೌ ಸದ್ಯಕ್ಕೆ ಈ ಲೈವ್ ವಿಡಿಯೋನ ನಾನು ಇವಾಗ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಸುದೀಪ್ ಸರ್ಗೆ, ಕಲರ್ ಸೂಪರ್ ಚಾನಲ್ಗೆ, ಹಾಗೆ ನನಗೆ ವೋಟ್ ಮಾಡಿದಂಥ ಪ್ರತಿಯೊಬ್ರಿಗೂ, ನನಗೆ ಹಾರೈಸ್ತಾ ಇರುವಂಥ ಪ್ರತಿಯೊಬ್ಬ ತಾಯಂದ್ರಿಗೂ, ತಂದೆಯಂದ್ರಿಗೂ, ಇಲ್ಲ ಪುಟ್ಪುಟಾಣಿ ಮಕ್ಳಿಗೂ, ನಾನು ಇಷ್ಟಪಡ್ತಿರುವಂಥ ಪ್ರತಿಯೊಬ್ರಿಗೂ, ನಿಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮಾಡುವ ಕೋಟಿ ಕೋಟಿ ಅಭಿನಂದನೆಗಳು. ಇನ್ನೇನು ಹೆಚ್ಚು ಹೇಳೋಕ್ಕಿಲ್ಲ, ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ, ಕಂಪೋಸಿಂಗ್ ಸ್ಟಾರ್ಟ್ ಮಾಡಬೇಕು. ಆದಷ್ಟು ಬೇಗ ಗೊಂಬೆ ಸಾಂಗೂ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ ನೌ ಐ ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡ್ತಿರೋರಿಗೆ, ಎಲ್ಲರಿಗೂ ಥ್ಯಾಂಕ್ಸ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.